ಇವರು ಯಾವುದೋ ಒಂದು ಅಧಿಕಾರ ಮದದಲ್ಲಿ ಇವತ್ತ ಅಂತ ಒಂದು ವರ್ಗಕ್ಕೆ ಇವತ್ತ ನಾವು ರಿಸರ್ವೇಷನ್ ಕೊಟ್ಟಿದ್ದೀವಿ ಅಂಗವಿಕಲರಿಗೆ ಏನು ಕಾದರವರೇ ಯಾಕೆ ಅವರಿಗೆ ಧೈರ್ಯ ಕೊಡಬೇಕು ಅವರು ಮುಂದೆ ಬರಬೇಕು ಸಿಟಿ ಅವರು ರವಿ ಅವರಿಗೆ ಕೇಳಕ್ಕೆ ಬಯಸ್ತೀನಿ ಯಾವತ್ತ ಜೆಡಿಎಸ್ ನೋರ್ ಹೋಗಿ ಯಾರ್ ಮನೆ ಬಾಗಿಲಿಗೆ ನಿಂತಿದ್ದೀವಿ ನಾವು ಬೇರೆಯವರು ಬಂದು ನಮ್ಮ ಮನೆ ಬಾಗಿಲಿಗೆ ನಿಂತಿದ್ದಾರ ನಾವು ಯಾವತ್ತ ಹೋಗಿ ಸನ್ಮಾನ್ಯ ದೇವೇಗೌಡರು ಹೋಗಿ ಯಾರ ಬಾಗಿಲಿಗೆ ನಿಂತಿದ್ದಾರ ಇಲ್ಲ ಮತ್ತೆ ನೀವೇನು ಹೊಸದಾಗಿ ಹೇಳ್ತಾ ಇದ್ದೀರಾ ಎನ್ಡಿಎ 1 ಬಹಳಷ್ಟು ಪಾರ್ಟಿಗಳು ಜೊತೆಲೆ ಕೂತ್ಕೊಂಡು ಸರ್ಕಾರ ಮಾಡಿದ್ರ ಎನ್ಡಿಎ 2 ಮೆಜಾರಿಟಿ ಬಂದಿದೆ ಒಪ್ಪಿಕೊತೀನಿ ಕರ್ನಾಟಕದಲ್ಲಿ ಇವತ್ತಿನ ತನ ಪೂರ್ಣ ಪ್ರಮಾಣದ ಮೆಜಾರಿಟಿ ಬಿಜೆಪಿಗೆ ಬರಲಿಲ್ಲ ಇವತ್ತಿಗೂ ಈ ವೇದಿಕೆ ಅಧ್ಯಕ್ಷರೇ ಜನರ ಹಿತಕ್ಕೋಸ್ಕರ ಜನರಿಗೆ ಏನು ಮಾಡಿದೀವಿ ಜನರಿಗೆ ಯಾವ ರೀತಿ ಹೋಯ್ತೀವಿ ಎಂಬ ನಿಟ್ಟಿನಲ್ಲಿ ಇದು ಆಗಬೇಕು ರಾಜಕೀಯ ಭಾಷಣಕ್ಕಲ್ಲ ಇದು ಬಟ್ ನಮಗೆ ಬಹಳ ನೋವಾಗಿದೆ ಏನಂತಂದ್ರೆ ಅಂಗವಿಕಲತೆ ಏನು ಎಕ್ಸಾಂಪಲ್ ಅದು ಏನಂತ್ರಿ ಯಾವುದೋ ಒಂದು ಮಾವ ಒಂದು ಕೂಸು ಹುಟ್ಟುತ್ತೆ ಆ ನೋಡಿ ಅಧ್ಯಕ್ಷರೇ ಇವತ್ತ ಯಾವ್ಯಾವ ಸಂದರ್ಭದಲ್ಲಿ 2004 ರಲ್ಲಿ ಅವ್ರ ಸೀಟ್ ಏಟಿತ್ತು 8 ರಲ್ಲಿ ಎಷ್ಟಿತ್ತು 13 ರಲ್ಲಿ ಎಷ್ಟು ಬಂತು ಆ ಎಲ್ಲ ನಾಯಕರು ಅಡ್ವಾಣಿ ಅವರು ಹಿಡ್ಕೊಂಡು ದೊಡ್ಡ ದೊಡ್ಡ ನಾಯಕರು ಎಲ್ಲ ಬಂದು ಇಲ್ಲಿ ಭಾಷಣ ಮಾಡಿದ್ದೆ ಮಾಡಿದ್ದು 18 ರಲ್ಲಿ ಎಲ್ಲ ಭಾಷಣ ಮಾಡಿದ್ದು ಬಂತಾ ಹೇಳ್ರಿ